ಕರ್ನಾಟಕದಲ್ಲಿ ಮುಂದಿನ 45 ದಿನಗಳ ಕಾಲ ಎಲೆಕ್ಷನ್ ಬಿಸಿ ಎಲೆಕ್ಷನ್ ಕಾವು ಈಗಾಗಲೇ ಎಲೆಕ್ಷನ್ಸ್ ಫೀವರ್ ಇಸ್ ಸ್ಟಾರ್ಟೆಡ್ ಇನ್ ಮುಂದೆ ಶುರುವಾಗುತ್ತೆ ರಾಜಕೀಯ ಪಕ್ಷಗಳ ಅಸಲಿ ಆಟ ಈಗಾಗಲೇ ಶುರುವಾಗಿದೆ ಆದರೆ ಇನ್ನಷ್ಟು ಗಾಂಭೀರ್ಯತೆಯನ್ನು ಪಡೆಯುತ್ತೆ ತೀವ್ರತೆಯನ್ನು ಪಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೇವೆ ಇನ್ ಮುಂದೆ ಶುರುವಾಗಲಿದೆ ರಾಜಕೀಯ ಪಕ್ಷಗಳ ಅಸಲಿ ಆಟ ಅಂತ ಅಷ್ಟೇ ಚುನಾವಣಾ ರಂಗದ ಅಖಾಡಕ್ಕೆ ಇಳಿದು ಪರಸ್ಪರ ತಂತ್ರಗಾರಿಕೆ ಸ್ಟ್ರಾಟಜಿಸ್ಗಳೇನಂತ ಹೇಳ್ತಾ ಇರ್ತೀವಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ಆ ಲೆಕ್ಕಾಚಾರ ಈ ಲೆಕ್ಕಾಚಾರ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂತ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರ್ತವೆ ರಾಜಕೀಯ ಪಕ್ಷಗಳು ಪ್ರಚಾರ ಕಣದಲ್ಲಿ ನಡೆಯುತ್ತವೆ ಪರಸ್ಪರ ಆರೋಪ ಪ್ರತ್ಯಾರೋಪ ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಚುನಾವಣೆ ಹತ್ತಿರ ಬಂದಾಗ ಏನೆಲ್ಲ ಆಗ್ತವೆ ಅನ್ನೋದನ್ನು ಒಂದ್ಸಲ ನಾವು ರಿಕಾಲ್ ಮಾಡ್ಕೊಂಡ್ರೆ ಸಾಕು ಅವೆಲ್ಲವೂ ಮತ್ತೆ ಧೂತ್ ಅಂತ ಉದ್ಭವಿಸುತ್ತವೆ ಅನ್ನುವ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ನಾವು ನೀಡ್ತಾ ಇದ್ದೇವೆ ಟೀಕೆ ವಿವಾದ ದೂಷಣೆ ಅವಕ್ಕೇನು ಈಗಾಗಲೇ ಕಮ್ಮಿ ಏನಿಲ್ಲ ಇನ್ನೂ ಅದು ಜಾಸ್ತಿ ಆಗುತ್ತೆ ಆವೇಶ ಆರೋಪಗಳ ಸಮ್ಮೇಳನ ಸಮಾವೇಶ ರ್ಯಾಲಿ ಯಾತ್ರೆಗಳ ಮೂಲಕ ಜನರನ್ನ ಸೆಳೆಯುವ ಪ್ರಯತ್ನ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿಮ್ಮ ಸಕಲ ಅಭಿವೃದ್ಧಿಗೂ ಸರ್ವ ಅಭಿವೃದ್ಧಿಗೂ ಸರ್ವತೋಮುಖ ಅಭಿವೃದ್ಧಿಗೂ ನಾವು ರೆಡಿ ಇದ್ದೇವೆ ನಮಗೆ ಮತ ಕೊಡಿ ಅಂತ ಬಹಳ ದೊಡ್ಡ ದೊಡ್ಡ ಏನು ಮಟ್ಟದಲ್ಲಿ ದೊಡ್ಡ ಧ್ವನಿಯಲ್ಲಿ ನಿಮ್ಮನ್ನ ಸೆಳೆಯುವಂತ ತಂತ್ರಗಳನ್ನು ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಉತ್ತಮ ಪ್ರಜಾಕೀಯ ಕೆಆರ್ಎಸ್ ಆ ಪಕ್ಷ ಈ ಪಕ್ಷ ಎಲ್ಲವೂ ಕೂಡ ಆಮ್ ಆದ್ಮಿ ಸೇರಿದಂತೆ ಹಲವು ಪಕ್ಷಗಳು ಹಲವು ಪಕ್ಷೇತರ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾರೆ ಇವೆಲ್ಲವೂ ನಿರೀಕ್ಷಿತವಾದದ್ದು ಅಭ್ಯರ್ಥಿಗಳ ಲಿಸ್ಟ್ನ ಫೈನಲ್ ಮಾಡೋಕೆ ಮುಖಂಡರು ಕಸರತ್ತನ್ನ ಈಗಾಗಲೇ ಶುರು ಮಾಡಿದ್ದಾರೆ ಬಹಳ ತಲೆನೋವಿನ ವಿಚಾರ ಅದು ಟಿಕೆಟ್ ಫೈಟ್ ಅದರಲ್ಲಿ ಪಕ್ಷಾಂತರ ಪರ್ವ ಎಲ್ಲವೂ ಕೂಡ ನಡೆಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋಂಗಿರಲ್ಲ ಗೆಲ್ಲೋ ಕುದುರೆಗಳನ್ನು ಪತ್ತೆ ಹಚ್ಚಿ ಟಿಕೆಟ್ನ ಫೈನಲ್ ಮಾಡೋಕೆ ಈಗಾಗಲೇ ಎಲ್ಲ ಪಕ್ಷಗಳಿಂದಲೂ ಕೂಡ ಸರ್ಕಸ್ ನಡೀತಾ ಇದೆ ಜಾತಿ ಇತಿಹಾಸ ಭಾಷೆ ಭೌಗೋಳಿಕ ಪ್ರದೇಶ ಪ್ರಾಂತ್ಯ ಆರ್ಥಿಕ ಸದೃಢತೆ ಲಾಭಿ ವರ್ಚಸ್ಸು ಎಲ್ಲ ವಿಚಾರಗಳು ಕೂಡ ಪರಿಗಣನೆಗೆ ಬರುತ್ತವೆ ಮುಂದಿನ 45 ದಿನಗಳ ಕಾಲ ಕರ್ನಾಟಕದಲ್ಲಿ ಯುದ್ಧದ ಛಾಯೆ ಯಾವ ಯುದ್ಧದ ಛಾಯೆ ಚುನಾವಣಾ ಯುದ್ಧದ ಛಾಯೆ ಮತ ಸಂಗ್ರಾಮದ ಛಾಯೆ ಇನ್ನು ಬಹಳ ಬಹಳ ದೊಡ್ಡ ಮಟ್ಟದ ಗಾಂಭೀರ್ಯತೆಯ ಜೊತೆಗೆ ತೀವ್ರತೆಯನ್ನು ಪಡೆಯುತ್ತೆ ಮುಂದಿನ 45 ದಿನಗಳ ಕಾಲ ಬರೀ ಭಾರಿ ಕೃಷಿಯಲ್ಲಿ ಬರೀ ಅಭ್ಯರ್ಥಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಅಲ್ಲ ನಮ್ಮ ಮತದಾರರು ಪ್ರಜ್ಞಾವಂತರಾಗಬೇಕು ಅನ್ನುವ ಆಶಯದಿಂದ ನಿಮ್ಮ ಪವರ್ ಟಿವಿ ಈ ವಿಚಾರವನ್ನು ಬಹಳ ಸ್ಟ್ರೆಸ್ ಮಾಡಿ ಒತ್ತಾಯದಿಂದ ನಾವಿಲ್ಲಿ ಹೇಳ್ತಾ ಇದ್ದೇವೆ ಓಕೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನಾಲಿಸಿಸ್ ಎಕ್ಸ್ಪ್ಲನೇಷನ್ ಎಲ್ಲವನ್ನೂ ಕೂಡ ನೀಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಅರುಣ್ ಈಗಾಗಲೇ ಮುಹೂರ್ತ ನಿಗದಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಅದಕ್ಕೆ ವಾತಾವರಣ ಪೂರಕವಾಗಿದ್ದಾವೆ ಹಲವು ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗ್ತಾ ಇದ್ದಾವೆ ಇವತ್ತಿನಿಂದ ಬಿಕಾಸ್ ಆಫ್ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಲಿರುವ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ ಈಗ ಮತ್ತೆ ಹಳೆಯ ಎಲ್ಲ ಚುನಾವಣೆಗಳನ್ನು ಮೆಲುಕು ಹಾಕುವಂಥ ಆ ಒಂದು ಚುನಾವಣಾ ಗುಂಗಿಗೆ ನಾವು ಮರಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಈ ಬಾರಿಯ ಚುನಾವಣೆ ಯಾವೆಲ್ಲ ವಿಚಾರಗಳಿಂದ ಮಹತ್ವವನ್ನು ಪಡೆಯಬಹುದು ಈ ಒಂದು 45 ದಿನಗಳ ಕಾಲ ಯಾವ ಯಾವ ವಿಚಾರ ಇಲ್ಲಿ ಸದ್ದು ಮಾಡಬಹುದು ಸುದ್ದಿ ಆಗ್ಬೋದು ಚರ್ಚೆಗೆ ಗ್ರಾಸವಾಗಬಹುದು ಇದರ ಜೊತೆಗೆ ಯಾವ ರೀತಿ ಸಂದೇಶ ನಾವು ರವಾನೆ ಮಾಡಬಹುದು ಅಂತೀರಿ ಹೌ ಡು ಯು ಅನಲೈಸ್ ಇಟ್ ಇನ್ನ ಸ್ವಲ್ಪ ಹೊತ್ತಲ್ಲೇನೆ ಚುನಾವಣೆ ಘೋಷಣೆ ಆಗದಂತೂ ನಿಶ್ಚಿತ ಅದು ಯಾಕಂತಂದ್ರೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಪೂರ್ಣಗೊಳಿಸಿ ಆಗಿದೆ ಈಗಾಗಲೇ ಅಧಿಕಾರಿಗಳ ನೇಮಕ ಕೂಡ ಮಾಡಿದ್ದಾರೆ ಅಂದರೆ ಏನು ನಾಮಪತ್ರ ಸ್ವೀಕಾರ ಮಾಡೋದಕ್ಕೆ ಬೇಕಾದಂಥ ರಿಟರ್ನಿಂಗ್ ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ನೇಮಕ ಮಾಡಿ ಆಗಿದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಏನೇನು ಸೂಚನೆ ಕೊಡಬೇಕೋ ಎಲ್ಲವನ್ನು ಕೊಟ್ಟಾಗಿದೆ ಒಂದು ರೀತಿಯಲ್ಲಿ ಅಘೋಷಿತವಾದ ರೀತಿಯ ನೀತಿ ಸಂಹಿತೆ ಜಾರಿಯಲ್ಲಿದೆ ಎಲ್ಲ ಕಡೆ ಚೆಕ್ಪೋಸ್ಟ್ಗಳನ್ನ ತಯಾರು ಮಾಡಿ ಸಿದ್ಧಪಡಿಸಿದ್ದಾರೆ ಚೆಕ್ಪೋಸ್ಟ್ಗಳಲ್ಲಾಗಲೇ ಹಣದ ವಹಿವಾಟು ಏನಾದ್ರು ಆಗ್ತಾ ಇದೆಯಾ ಅನ್ನುವಂಥ ಒಂದು ತಪಾಸಣೆ ಪರಿಶೀಲನೆಗಳು ಕೂಡ ನಡೀತಾ ಇದೆ ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತು ಏನಾದರೂ ಚುನಾವಣಾ ದಿನಾಂಕ ಘೋಷಣೆ ಆದರೆ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ನೀತಿ ಸಂಹಿತೆ ಜಾರಿಗೆ ಬಂತು ಅಂತಂದರೆ ಬಹುತೇಕ ಸಂಪೂರ್ಣ ಅಧಿಕಾರ ಇದುವರೆಗೆ ಏನು ಸರ್ಕಾರ ನಡೆಸ್ತಾ ಇದ್ರು ಮುಖ್ಯಮಂತ್ರಿಗಳಿದ್ದರು ಸಚಿವರಿದ್ದರು ಶಾಸಕರುಗಳಿದ್ದರು
ಅವರ ಕೈಯಲ್ಲಿದ್ದಂತ ಸಂಪೂರ್ಣ ಅಧಿಕಾರ ಈಗ ಚುನಾವಣಾ ಆಯೋಗದ ಕಡೆಗೆ ಹೋಗುತ್ತೆ. ಒಂದು ರೀತಿ ಚುನಾವಣಾ ಆಯೋಗ ಇಡಿ ರಾಜ್ಯದ ಸಾರ್ವಭೌಮ ಅಧಿಕಾರಿಯಾಗಿ ಪರಿಣಮಿಸುತ್ತೆ. ಅಂದ್ರೆ ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿ ಮುಖ್ಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳು ಒಂದು ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ. ಅಂದ್ರೆ ರಾಜಕಾರಣಿಗಳು ಜನಪ್ರತಿನಿಧಿಗಳ ಜೊತೆ ಇದ್ದಂತ ಅಧಿಕಾರ ಇವತ್ತಿಗೆ ಮುಕ್ತಾಯ ಆಗೋಯ್ತು. ಇನ್ನು ಅವರು ಏನು ಮಾಡಕಾಗಲ್ಲ. ಇದು ಒಂದು ಭಾಗ. ಎರಡನೇ ಭಾಗ, ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಆದ್ರೂ ಎಷ್ಟು ಹಂತಗಳಲ್ಲಿ ಚುನಾವಣೆ ಮಾಡ್ತಾರೆ? ಮೊದಲೆಲ್ಲ ಆಗಿದ್ರೆ ರಾಘವ ಸೂರ್ಯ ಒಂದೇ ಹಂತದಲ್ಲಿ ಎಲೆಕ್ಷನ್ ಮುಗಿದೋಗೋದು ಇಡೀ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ. ಆದರೆ ಇತ್ತೀಚಿನ ಟ್ರೆಂಡ್, ಕಳೆದ ಬಹುಶಃ ಒಂದು ಹಿಂದಿನ ಎರಡು ಮೂರು ಚುನಾವಣೆಗಳನ್ನು ನಾವು ಗಮನಿಸಿದ್ರೆ, ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಇರ್ಬೋದು, ಒಂದು ಹಂತದಲ್ಲಿ ಮುಕ್ತಾಯ ಮಾಡ್ತಲೇ ಇಲ್ಲ. ಹಾಗೆ ನೋಡೋಕ್ಕೆ ಮಾಡಿಫಿಕೇಶನ್ ಆಗಿದೆ ಸಾಕಷ್ಟು. ಹಿಂದಿನಂತೆ ಏನು ಹಳೆಯ ಬ್ಯಾಲೆಟ್ ಸಿಸ್ಟಮ್ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳು ಬಂದಿವೆ, ಇಷ್ಟೆಲ್ಲ ಏನು ಮಾಡ್ರಲ್ ಡಿಜಿಟಲೈಸೇಷನ್ ಆಗಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಚುನಾವಣಾ ಆಯೋಗ ಒಂದು ಹಂತದಲ್ಲಿ ಚುನಾವಣೆ ಮಾಡ್ತಾ ಇಲ್ಲ, ಬದಲಾಗಿ ಎರಡು ಹಂತ, ಉತ್ತರ ಪ್ರದೇಶದಲ್ಲಂತೂ ಮೂರು ಹಂತದಲ್ಲಿ ಮಾಡ್ತಾರೆ. ಹೀಗೆ ಕೆಲವು ರಾಜ್ಯಗಳಲ್ಲಿ ಆ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ರಾಜ್ಯದ ವಿಸ್ತಾರಕ್ಕೆ ಅನುಗುಣವಾಗಿ ಚುನಾವಣಾ ಆಯೋಗ ಒಂದು ಹಂತ, ಎರಡು ಹಂತ, ಮೂರು ಹಂತಗಳಲ್ಲಿ ಚುನಾವಣೆ ನಡೆಸುತ್ತೆ. ಆದರೆ ಚುನಾವಣಾ ಫಲಿತಾಂಶ ಮಾತ್ರ ಏಕಕಾಲಕ್ಕೆ ಒಂದೇ ದಿನ ಪ್ರಕಟ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಅದು ಡಿಪೆಂಡ್ಸ್ ಆನ್, ಯಾಕಂದರೆ ಇವತ್ತು ಕರ್ನಾಟಕ ಒಂದ್ರದ್ದು ಮಾತ್ರ ಚುನಾವಣೆ ಘೋಷಣೆ ಆಗ್ತಿಲ್ವಲ್ಲ, ಇದ್ರ ಜೊತೆಗೆ ಇನ್ನೂ ನಾಲ್ಕು ರಾಜ್ಯಗಳಿವೆ. ಒಟ್ಟು ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ಏಕಕಾಲಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಸಿ ಆರ್ ಪಿ ಎಫ್ನ ಡಿಪ್ಲಾಯ್ ಮಾಡಬೇಕಾಗತ್ತೆ, ಕೇಂದ್ರ ಚುನಾವಣಾ ಆಯೋಗದ ವೀಕ್ಷಕರುಗಳನ್ನು ನೇಮಕ ಮಾಡಬೇಕಾಗತ್ತೆ. ಹಾಗಾಗಿ ಅದಕ್ಕೆಲ್ಲ ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ, ವಿಸ್ತಾರವಾಗಿರುವಂಥ ರಾಜ್ಯ ಅನ್ನುವಂಥ ಕಾರಣಕ್ಕೆ ಬಹುಶಃ ಎರಡು ಹಂತಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡ್ಬೋದು. ಕಳೆದ ಬಾರಿ 2018ರಲ್ಲೂ ಕೂಡ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ಆಗಿತ್ತು. ಈ ಬಾರಿನೂ ಅದೇ ಥರ ಉತ್ತರ ಕರ್ನಾಟಕದ ಭಾಗಗಳಿಗೆ ಒಂದು ಬಾರಿ, ಅದೇ ರೀತಿ ಹಳೆ ಮೈಸೂರು ಕರಾವಳಿ ಭಾಗಕ್ಕೆ ಮತ್ತೊಂದು ಬಾರಿ, ಅಂದರೆ ಎರಡು ಹಂತಗಳಲ್ಲಿ ಚುನಾವಣೆ ಆಗಬಹುದಾಗಿದೆ ರಾಘವ್. ಓಕೆ ಅರುಣ್, ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಈಗಾಗಲೇ ನಾವು ಬಹಳ ಡಿಜಿಟಲ್ ಎರಾದಲ್ಲಿದ್ದೇವೆ, ಅಂದರೆ ಪ್ರಜ್ಞಾವಂತಿಕೆ ಕೂಡ ಜಾಸ್ತಿ ಆಗಬೇಕು ಅನ್ನುವ ಆಶಯ ಇದೆ. ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತೇವೆ. ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ಎಷ್ಟು ಬಿಗಿಯಾಗಿ ನಡೆಸ್ತಾರೆ, ಯಾವುದೇ ಅಕ್ರಮಗಳಾಗಬಾರ್ದು, ಯಾರು ಕಾಪಿ ಚಿಟ್ ಮಾಡಬಾರ್ದು ಅಂಥೇಳಿ. ಆದರೆ ಇಷ್ಟೇ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಎಲೆಕ್ಷನ್ ಇಸ್ ದ ಸೋರ್ಸ್ ಆಫ್ ಕರಪ್ಷನ್ ಅನ್ನುವ ನಮ್ಮ ಮಾತಿಗೆ ಕಡಿವಾಣ ಬೀಳೋದು ಯಾವಾಗ? ಯಾವಾಗ ಕೊನೆ ಎರಡು ದಿವಸದ ಆಟ ರೀ ಇದು? ಯಾಕೆ ಚುನಾವಣಾ ಆಯೋಗದ ಜವಾಬ್ದಾರಿ ಈ ದಿನ ಅಥವಾ ಇಂದಿನಿಂದ ಮತ್ತಷ್ಟು ಜಾಸ್ತಿ ಆಗೋ ಲಕ್ಷಣಗಳನ್ನು ನಾವು ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು ಅಂತ ಅನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಅರುಣ್, ನಿಜ ರಾಘವ್, ಇದು ಇದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಎಲೆಕ್ಷನ್ ಕರಪ್ಷನ್ ಇದೆಯಲ್ಲ, ಬಹುಶಃ ಎಲೆಕ್ಷನ್ಲಿ ಕಾಂಟೆಸ್ಟ್ ಮಾಡೋ ಪಕ್ಷಗಳ ಪ್ರತಿನಿಧಿಗಳಿರಬಹುದು ಅಥವಾ ಅವ್ರಿಗೆ ವೋಟ್ ಹಾಕುವಂಥ ನಾವು ಜನಸಾಮಾನ್ಯರಿರ್ಬೋದು, ಎರಡೂ ಹಂತಗಳಲ್ಲಿ ನಾವೆಲ್ಲರೂ ಕೂಡ ಭ್ರಷ್ಟರಾಗೋಗಿದ್ದೀವಿ. ಅವರು ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿದರೆ ನಾವು ಭ್ರಷ್ಟರಾಗಿದ್ದೀವಿ, ಪರಿಣಾಮ ಉಲ್ಟಾ ವೈಸ್ ವರ್ಷ ನಡೀತಲೇ ಇರುತ್ತೆ. ಇವತ್ತು ಯಾವ ಜನಪ್ರತಿನಿಧಿ ಕೂಡ ಒಂದು ಎಲೆಕ್ಷನ್ ಮಾಡಬೇಕು ಅಂತಂದರೆ ಹಿಂದೆ ಹೇಳ್ತಾ ಇದ್ರು, ಅವರೇನು ಠೇವಣಿ ಹಣ ಇಡ್ತಾರೆ ಅದೊಂದಕ್ಕೆ ಖರ್ಚು ಮಾಡಿದ್ ಬಿಟ್ರೆ ಇನ್ಯಾವುದಕ್ಕೂ ಖರ್ಚು ಮಾಡೋ ಅಗತ್ಯ ಇಲ್ಲ ಅನ್ನುವಂಥ ಒಂದು ಕಾಲ ಇತ್ತು. ಆದ್ರೆ ಇವತ್ತು ಯಾರನ್ನಾದರೂ ಕೇಳಿ, ಎಲೆಕ್ಷನ್ ನಿಂತ್ಕೊಳ್ಳೋರು ಎಲ್ಲರೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ಕೊಳ್ಳೋದು ಎಲ್ಲರೂ ಕೋಟ್ಯಾಧಿಪತಿಗಳನ್ನೇ, ಅವರ ಒಂದು ಆಸ್ತಿ ವಿವರ ಘೋಷಣೆ ಮಾಡ್ಕೋಬೇಕಾಗುತ್ತಲ್ಲ ನಾಮಪತ್ರದ ಜೊತೆಗೆ, ಯಾರು ಕೂಡ ಕೋಟಿಗಳಿಗೆ ಕಡಿಮೆ ಇಲ್ಲ ಅಂಥವರು. ಅರುಣ್ ಅರುಣ್ ನೋಡಿ ಅರುಣ್ ಅರುಣ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಾವು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಂತಿಷ್ಟೇ ಹಣವನ್ನು ಖರ್ಚು ಮಾಡೋಕ್ಕೊಂದು ಮಿತಿ ಹೇರಿರ್ತಾರೆ, ಆದರೆ ಅದು ಪಾಲನೆಯೇ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಪಾಲನೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಹೊರಟೋಗಿದೆಯಲ್ಲ. ಇದೇ ಒಂದು ಪ್ರಜಾಪ್ರಭುತ್ವದ ವೈಫಲ್ಯ ಅಥವಾ ಫೇಲ್ಯೂರ್ ಅಂತ ಅನ್ಸೋದಿಲ್ಲ? ಟಿ ಎನ್ ಶೇಷನ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಈ ನೀತಿ ಸಂಹಿತೆ ಹಾಗೂ ಚುನಾವಣೆಯ ಮೇಲಿನ ವೆಚ್ಚದ ಮೇಲಿನ ನಿರ್ಬಂಧಗಳು ಇವೆಲ್ಲವನ್ನು ನಿಯಮಾವಳಿಗಳನ್ನ ಅವರು ರೂಪಿಸಿದ್ರು. ನಿಜ ಅದ್ಭುತವಾಗಿದೆ, ನಿಯಮಾವಳಿಗಳೆಲ್ಲ ಅದ್ಭುತವಾಗಿದೆ. ಪ್ರತಿಯೊಬ್ಬ ಅಭ್ಯರ್ಥಿ ಆತ ನಾಮಪತ್ರ ಸಲ್ಲಿಕೆ ಮಾಡಿದ ದಿನದಿಂದ ಪ್ರತಿನಿತ್ಯ ಎಷ್ಟು ವೆಚ್ಚವನ್ನು ಮಾಡಿದಾನೆ ಅನ್ನೋದಕ್ಕೆ ತನ್ನ ವೆಚ್ಚದ ಲೆಕ್ಕವನ್ನು ಚುನಾವಣಾ ಆಯೋಗ ಆತ ಕೊಡಬೇಕಾಗತ್ತೆ. ವೆಚ್ಚದ ಮಿತಿಯನ್ನು ಕೂಡ ಚುನಾವಣಾ ಆಯೋಗ ನಿಗದಿಪಡಿಸಿದೆ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ
ತನ್ನ ಚುನಾವಣೆ ಸಂದರ್ಭದಲ್ಲಿ 25000 ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡಬಾರದು ಅಥವಾ 25 ಲಕ್ಷ ಸಾರಿ ಈಗ 25 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಬಾರದು ಅಂತ ನಿಮ್ಮ ಚುನಾವಣಾ ಆಯೋಗನ 25 ಲಕ್ಷ ಮಿತಿಯನ್ನ ವಿಧಿಸಿದೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾಮನ ಲೆಕ್ಕ ಬೇರೆ ಕೃಷ್ಣನ ಲೆಕ್ಕ ಬೇರೆ ಈಗಾಲೇ ತುಂಬಾ ಕಡೆ ಏನೇನು ಈಗ ರಾಮಕೃಷ್ಣರನ್ನು ಕೂಡ ಮೀರಿಸುವಂತ ಲೆಕ್ಕಾಚಾರಗಳು ಬರುತ್ತವೆ ಹಾಗಾಗಿ ನಮ್ಮ ಪ್ರಜೆಗಳು ಪ್ರಜ್ಞಾವಂತರಾಗಬೇಕು ಅನ್ನೋದಷ್ಟೇ ನಮ್ಮ ಆಶಯ ಥ್ಯಾಂಕ್ ಯು ಅರುಣ್ ಫಾರ್ ಯುವರ್ ಡೀಟೇಲ್ಸ್ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ